ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಹೌದು ಸ್ನೇಹಿತರೆ, ನಿಮಗೋಸ್ಕರ ಅತ್ಯುತ್ತಮವಾದಂಥ ಕನ್ಸ್ಟ್ರಕ್ಷನ್ ವೀಡಿಯೋಗಳನ್ನು, ಹೋಮ್ ಟೂರ್ಗಳನ್ನು ತೊಗೊಂಡು ಬರ್ತಾನೆ ಇರ್ತೀನಿ. ಅದು ಕಡಿಮೆ ಬಜೆಟ್ ಇರ್ಬೋದು, ಮೀಡಿಯಂ ಬಜೆಟ್, ಪ್ರೀಮಿಯಂ ಬಜೆಟ್, ಎಲ್ಲ ರೀತಿಯ ಮನೆಗಳನ್ನು ತೊಗೊಂಡ್ಬರ್ತಾ ಇರ್ತೀನಿ. ಆ್ಯಂಡ್ ತುಂಬ ಜನರು ಕೇಳ್ತಾ ಇರ್ತಾರೆ, ಸರ್ ನೀವು ಯಾವಾಗಲೂ ದೊಡ್ಡ ದೊಡ್ಡ ಮನೆಯೇ ತೋರಿಸ್ತಾ ಇರ್ತೀರ, ನಮ್ಗೆ ಚಿಕ್ಕ ಚಿಕ್ಕ ಸೈಟು ಇದೆ ಅದರಲ್ಲೂ ಮನೆ ಕಟ್ಟೋದು ಹೇಗೆ ಅಂತ ಕೇಳ್ತಾ ಇದ್ದೀರಲ್ವಾ? ಹೌದು, ಇವತ್ತು ನೀವೇನು ಹಿಂದ್ಗಡೆ ನೋಡ್ತಾ ಇದ್ರೆ ಅದೊಂದು ಹಾಫ್ ಸೈಟಲ್ಲಿ ಕಟ್ಟಿರುವಂಥ ಮನೆ, ಬಟ್ ನೋಡಿದ್ರೆ ಹಾಫ್ ಸೈಟಲ್ಲಿ ಕಟ್ಟಿರೋದಂತ ಅನಿಸೋದಿಲ್ಲ. ಸೊ ಇದರಲ್ಲೂ ಕೂಡ ಯಾವ ರೀತಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು, ಸೈಟನ್ನು ಯೂಸ್ ಮಾಡ್ಕೊಬೋದು, ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡ್ಕೋಬೋದು ಅಂತ ಇಲ್ಲಿ ತಿಳ್ಕೊಬೋದು. ಆ್ಯಂಡ್ ನಾನೇನು ಏನಕ್ಕೆ ಈ ರೀತಿ ವೀಡಿಯೋಗಳನ್ನು ಮಾಡ್ತಾ ಇದ್ದೀನಿ ಅಂದರೆ, ಬೆಂಗಳೂರಲ್ಲಿ ಇರುವಂಥವರು ಒಂದೊಳ್ಳೆ ಕಂಪನಿ ಆದಂಥ ಕೈಟ್ಸ್ ಅವರಿಂದ ಒಂದೊಳ್ಳೆ ಸರ್ವಿಸಸ್ನ ಪಡ್ಕೊಬೋದು. ಆ್ಯಂಡ್ ಯಾರು ಔಟ್ ಆಫ್ ಸ್ಟೇಷನ್ ಇದ್ದರೆ, ಬೆಂಗಳೂರಿಂದ ಹೊರಗಡೆ ಇದ್ದರೆ, ಕೈಟ್ಸ್ನ ಸರ್ವಿಸ್ ತೊಗೊಳೋಕ್ಕಾಗ್ತಾ ಇಲ್ಲ, ಅವ್ರಿಗೊಂದು ನಾಲೆಜ್ ವೀಡಿಯೋ ಅಂತ ಹೇಳ್ಬೋದು. ಹೇಗೆ ಒಂದು ಹಾಫ್ ಸೈಟಲ್ಲಿ ಇಷ್ಟು ದೊಡ್ಡ ಮನೆಗಳನ್ನು ಕಟ್ಬೋದು, ಹೇಗೆ ಕರೆಕ್ಟಾಗಿ ಅದನ್ನು ಬಳಸ್ಕೊಬೋದು, ಯಾವ ರೀತಿ ಬಳಸ್ಕೊಬೋದು, ಅದು ರೆಂಟಲ್ ಪರ್ಪಸ್ ಇರ್ಬೋದು ಅಥವಾ ಓನ್ ಯೂಸ್ಗೆ ಇರ್ಬೋದು, ಯಾವ ರೀತಿ ಯೂಸ್ ಮಾಡ್ಬೋದು ಆ್ಯಂಡ್ ಯಾವ ರೀತಿ ಡಿಸೈನ್ಸನ್ನು ಮಾಡ್ಕೊಬೋದು, ಈ ರೀತಿಯ ಒಂದು ನಾಲೆಜಸ್ಸನ್ನು ಕೂಡ ನೀವಿಲ್ಲಿ ಪಡ್ಕೊಬೋದು ಸ್ನೇಹಿತರೆ. ಅದಕ್ಕೋಸ್ಕರ ನಾನು ನಿಮಗೆ ರೆಗ್ಯುಲರ್ ಆಗಿ ಎಲ್ಲ ರೀತಿಯ ಸೈಟ್ಗಳನ್ನು, ಎಲ್ಲ ರೀತಿಯ ಬಜೆಟ್ನ ಮನೆಗಳನ್ನು ತೊಗೊಂಡ್ಬರ್ತಾ ಇದ್ದೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ಎಲ್ಲಿದ್ದೀವಿ, ಏನು ಕತೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಕೈಟ್ಸ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪನಿ ಕಡೆಯಿಂದ ಸಹನಾ ಮೇಡಮ್ ಅವರಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ, ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಬನ್ನಿ ಮೇಡಮ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ವೀಕ್ಷಕರೇ. ಚೆನ್ನಾಗಿದ್ದೀರಾ ಮೇಡಮ್? ಖುಷಿಯಾಗಿದ್ದೀನಿ. ಹೊಸ ಮುಖ, ಹೊಸ ಪರಿಚಯ. ಇವರು ಮುಂದಿನ ದಿನಗಳಲ್ಲಿ ಕೈಟ್ಸ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪ್ನಿ ಕಡೆಯಿಂದ ನಮಗೆ ಎಲ್ಲ ರೀತಿಯ ನಾಲೆಜಸ್ಗಳನ್ನು ಕೊಡ್ತಾ ಇರ್ತಾರೆ. ಮೇಡಮ್, ಮೊದಲೇದಾಗಿ ನಾನು ಕೇಳುವಂಥದ್ದು, ನಾವು ಯಾವ ಏರಿಯಾದಲ್ಲಿದ್ದೀವಿ ಮೇಡಮ್? ಇದು ಸರ್ ಬೆಂಗಳೂರು ಜನಕ್ಕೆ ತುಂಬ ಇಷ್ಟ ಆಗುವಂತಹ ಏರಿಯಾ, ಬನಶಂಕರಿ ಸಿಕ್ಸ್ತ್ ಸ್ಟೇಜಲ್ಲಿ. ಬನಶಂಕರಿ ಸಿಕ್ಸ್ತ್ ಸ್ಟೇಜಲ್ಲಿ ಇದ್ದೀವಿ. ಕ್ಲೈಂಟ್ ನೇಮ್ ಏನು ಮೇಡಮ್? ಇದು ಮಾರೇಗೌಡರು. ಮಾರೇಗೌಡರು. ಸೈಟಲ್ ಏರಿಯಾ ಏನಿದು? ಇದು 20x30 ಇದೆ. ಹಾಫ್ ಸೈಟು. ವೀಕ್ಷಕರೇ, ನಾನು ಹೇಳಿದೆ ಅಲ್ವಾ, ನೀವು ತುಂಬ ಜನ ಕೇಳ್ತಾ ಇರ್ತೀರ, ಹಾಫ್ ಸೈಟಲ್ಲಿ ಮನೆ ಕಟ್ಟೋಕ್ಕಾಗತ್ತಾ? ಎಸ್, ಕಟ್ಬೋದು. ಸೂಪರ್ ಆಗಿ ಕಟ್ಬೋದು, ದೊಡ್ಡದಾಗಿ ಕಟ್ಟಿದ್ದಾರೆ. ಮೇಡಮ್, ಎಷ್ಟು ಚದರ ಕಟ್ಟಿದ್ದಾರೆ ಇಲ್ಲಿ? ಇದು 24 ಚದರ. 24 ಚದರ ಕಟ್ಟಿದ್ದಾರೆ. ಎಲ್ಲೆಲ್ಲಿ ಏನೇನು ಬರುತ್ತೆ ಸ್ವಲ್ಪ ಹೇಳ್ಬಿಡ್ತಾರೆ ನಮ್ಮ ವೀಕ್ಷಕರಿಗೆ. ಖಂಡಿತ, ನಾವಿರೋದು ಅದಕ್ಕೋಸ್ಕರ. ಹೇಳಿ ಹೇಳಿ. ಎಸ್, ನೀವು ನೋಡ್ತಿದಾಗೆ ಈಗ ಗ್ರೌಂಡ್ ಫ್ಲೋರ್ ಅಲ್ಲಿ ಪಾರ್ಕಿಂಗ್ ಏರಿಯಾ ಕೊಟ್ಟಿದ್ದೀವಿ, ಆಮೇಲೆ 1BHK ಹೌಸ್ ಇದೆ. ಅದಾದ್ಮೇಲೆ ಸರ್ ಫಸ್ಟ್ ಫ್ಲೋರ್ ಅಲ್ಲಿ ಮತ್ತೆ 1BHKನೇ ಇದೆ. ರೂಮ್, ಹಾಲ್ ಪ್ಲಸ್ ಪೂಜಾ ರೂಮ್, ಕಿಚನ್ ಕೂಡ. ಸೊ ಎಲ್ಲದೂ ಇದೆ. ಅದರ ಮೇಲ್ಗಡೆ ಏನಿದೆ ಮೇಡಮ್? ಎಸ್, ಇದು ಡ್ಯೂಪ್ಲೆಕ್ಸ್ ಹೌಸ್ ಆಗಿರೋದ್ರಿಂದ ಸೆಕೆಂಡ್ ಮತ್ತೆ ಥರ್ಡ್ ಫ್ಲೋರ್ ಅಲ್ಲಿ ಈಚ್ ಫ್ಲೋರ್ ಅಲ್ಲಿ 2 2 ಬೆಡ್ರೂಮ್ಸ್ ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ. ಓಕೆ. ಸೊ ನೀವು ಹೇಳ್ತಾ ಇರೋದು ಟೋಟಲಿ 4 ಬೆಡ್ರೂಮ್ಗಳಿದೆ. ಹೌದು. ಕೆಳಗಡೆ ಕೂಡ ಒಂದು ಚಿಕ್ಕದಾಗಿರುವಂತ ರೂಮ್ ಇದೆ. ಸೊ ಟೋಟಲಿ 5 ಬೆಡ್ರೂಮ್ ಇದೆ. ಎಲ್ಲ ಓನ್ ಯೂಸ್ ಗೆ ಇಟ್ಕೊಂಡಿದೆ. ಎಸ್, ಎಲ್ಲ ಓನ್ ಯೂಸ್ ಗೆ ಇಟ್ಕೊಂಡಿದೆ. ಬಾಡಿಗೆನು ಕೊಟ್ಟಿಲ್ಲ. ಇನ್ನು ಕೆಳಗಡೆ ಕೊಡ್ಬೋದಲ್ವಾ? ಬಾಡಿಗೆ ಕೊಡ್ಬೋದು. ಓಕೆ. ಅಂಡ್ ಟೆರಸ್ ಅಲ್ಲಿ ಏನ್ ಮಾಡಿದ್ರೆ ಮೇಡಮ್? ಅಗೇನ್ ಹೆಡ್ ಹೌಸ್ ಇದೆ. ಓಕೆ, ಅಷ್ಟೇ ಅಲ್ವಾ? ಹೌದು. ಓಕೆ. ಇದನ್ನ ಕಟ್ಟೋದಕ್ಕೆ ಟೈಮ್ ಏನು ತಗೊಂಡ್ರಿ, ಡ್ಯೂರೇಷನ್ ಏನು ತಗೊಂಡ್ರಿ ಮೇಡಮ್? ಸರ್, 6 to 8 months ಅಲ್ಲಿ ಈ ಒಂದು ಇಡೀ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ. ಹಾಗೆ ಇದು ಬಜೆಟ್ ಅನ್ನು ಹೇಳ್ಬಿಡಿ ಮೇಡಮ್, ಎಷ್ಟಾಯ್ತು? ಎಸ್, 0.5 crore ಅಂತ ಹೇಳ್ಬೋದು, ಅಂದ್ರೆ 50 lakh ವರೆಗೂ ಈ ಒಂದು ಬಿಲ್ಡಿಂಗ್ ಗೆ ಖರ್ಚು. ಹೌದು ವೀಕ್ಷಕರೇ, ನೋಡಿದ್ರಲ್ಲ, ಕೇವಲ 50 lakh ಇವರೇನೋ 0.25 crore ಅಂತ ಹೇಳಿದ್ರು, ಬಟ್ ನಾನು ಹೇಳ್ತೀನಿ, ಕೇವಲ 50 lakh ನೀವು ಎಷ್ಟೊಂದು ಬೆಡ್ರೂಮ್ಗಳಿದೆ, ಎಷ್ಟೊಂದು ಫ್ಲೋರ್ಗಳನ್ನ ಕಟ್ಟಿದ್ದಾರೆ, ಅದು ಕೂಡ 0.5 crore ಈ ಏರಿಯಾದಲ್ಲಿ. ಈ ಸೈಟ್ ತಗೊಳ್ಳೋಕೆ ಇಷ್ಟೊಂದು ಖರ್ಚು ಮಾಡಿರ್ತಾರೆ ಇವರು, ಅಂಥದ್ರಲ್ಲಿ ಅದೇ ಖರ್ಚು ವೆಚ್ಚದಲ್ಲಿ ನಿಮಗೆ ಇಷ್ಟೊಂದು ಮನೆಗಳನ್ನು ಕೂಡ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಓಕೆ ಮೇಡಮ್, ಇವಾಗ ಇದ್ರ ಬಗ್ಗೆ ರಿವ್ಯೂ ಕೊಡೋದಕ್ಕೆ ಓನರ್ ಅವೈಲೇಬಲ್ ಇದ್ದಾರಾ? ಎಸ್, ನಮ್ಮ ಮಾರೇಗೌಡರು ನಮ್ಮ ಜೊತೆಗಿದ್ದಾರೆ, ಅವರಿಂದ ಒಂದು ರಿವ್ಯೂ ತಗೊಂಬೋದಲ್ವಾ? ಖಂಡಿತ. ಸೊ ವೀಕ್ಷಕರೇ, ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಆ್ಯಂಡ್ ವಿಡಿಯೋನ ಶೇರ್ ಮಾಡಿ. ಜೊತೆಲಿ ಓನರ್ ಕೂಡ ಇದ್ದಾರೆ. ಆ್ಯಂಡ್ ನಿಮಗೆ ಆ್ಯಸ್ ಯೂಶ್ವಲ್ ನಮಗೆ ಇಲ್ಲಿನ ಇಂಜಿನಿಯರ್ ಆಗಿರುವಂಥ ಪುಷ್ಪರಾಜ್ ಸಹಿತ ಇದ್ದಾರೆ, ಅವರು ನಮಗೆ ಹೆಚ್ಚಿನ ಮಾಹಿತಿಯನ್ನು ಇಲ್ಲಿ ತಿಳಿಸ್ಕೊಡ್ತಾರೆ. ಬನ್ನಿ ಮೇಡಮ್, ನೋಡ್ಕೊಂಡು ಬಂದು ಬಿಡೋಣ, ಬನ್ನಿ ಹೋಗೋಣ. ಪುಷ್ಪರಾಜ್ ಸರ್, ಇವಾಗ ಫಸ್ಟು ಫ್ರಂಟ್ ಎಲಿವೇಷನ್ ಅನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ ನಮಗೆ? ಹೌದು ಸರ್. ಹೇಳಿ ಸರ್. ಸರ್, ಫಸ್ಟ್ ರೋಡಿಂದ ಸೈಟ್ ಎಷ್ಟು ಹೈಟ್ ಇದೆ ಅಂತ ಹೇಳ್ತೀನಿ. ಹೇಳಿ ಹೇಳಿ. ಎಷ್ಟು? 2 feet ಹೈಟ್ ಇದೆ ಸರ್. 2 feet ಹೈಟ್ ಇದೆಯಾ? ಹೌದು ಸರ್. ಓಕೆ, ಹಾಗೆ ಎಲಿವೇಷನ್ ಬಗ್ಗೆ ಹೇಳ್ಕೊಂಡು ಹೋಗ್ಬಿಡಿ ಸರ್. ಗೇಟು ನಿಮಗೆ 7 feet ಹೈಟ್ ಇದೆ. ಓಕೆ. 2 feet ಫಿಕ್ಸ್ಡ್ ಇದೆ. ಹ್ಞೂ. ಅದು ನೆಕ್ಸ್ಟ್, ಅದು ಬಿಟ್ಟರೆ ಮೇಲ್ಗಡೆ ಫುಲ್ ಸೆಕ್ಷನ್, ಇದು 2x4 ಟೈಲ್ ಹಾಕಿದೀವಿ. ಇದು 2x4 ಟೈಲ್ಸ್ ಅಲ್ವಾ ಇದು? ಓಕೆ. ಇದು ಮೇಲ್ಗಡೆ MS ಗ್ರಿಲ್ ತರ ಮಾಡಿದ್ದೀರಾ? ಹೌದು ಸರ್. ಓಕೆ. ಅಂಡ್ ಮೇಲ್ಗಡೆ ಹೇಳಿ, ಮೇಲ್ಗಡೆ ಏನೇನು ಮಾಡಿದ್ದೀರಾ? ಮೇಲ್ಗಡೆ ಅದು CSP ಕಟಿಂಗ್ ಸರ್. ಅದು ಇದು ವಿಂಡೋ ಬರ್ತಾ ಇದೆ ಅಲ್ಲ? ಹೌದು ಸರ್. ಅದು CNC ಕಟಿಂಗ್. ಅಂಡ್ ಸುತ್ತಲೂ ಇಲ್ಲಿ ಡಿಸೈನ್ ತರ ಮಾಡಿದ್ರೆ, ಇದನ್ನ ಟೆಕ್ಸ್ಚರ್ ಪೇಂಟ್ ಆಯ್ತಾ? ಹೌದು ಸರ್, ಟೆಕ್ಸ್ಚರ್ ಪೇಂಟ್. ಓಕೆ. ಅಂಡ್ ಇಲ್ಲಿ ಬಾಲ್ಕನಿ ನೆಕ್ಸ್ಟ್? ಎಸ್ ಎಸ್, ವಿತ್ ಗ್ಲಾಸ್ ಹಾಕಿದೀವಿ. ಟಫನ್ ಗ್ಲಾಸ್ ಸರ್? ಹೌದು ಸರ್, ಟಫನ್ ಗ್ಲಾಸ್. ಅಂಡ್ ಅಲ್ಲಿ ಮೇಲ್ಗಡೆ ವುಡನ್ ಫಿನಿಶ್ ಅಲ್ಲಿ ಬರ್ತಲ್ಲ, ಅದೇನು ಸರ್? ಅದೇ ಫುಲ್ ಸಿವಿಲ್ ವರ್ಕ್ ಅಲ್ಲಿ ಮಾಡ್ಸಿರೋದು ನಾವು, ಬಟ್ ನೋಡಕ್ ಮಾತ್ರ ಸೆರಾ ಬೋರ್ಡ್ ತರ ಕಾಣ್ತಾ ಇದೆ. ಹೌದು ಸರ್. ಓಕೆ. ಅಂಡ್ ಈ ಕಡೆ ಸರ್ ಇಲ್ಲಿ ಕವರ್ ಅಪ್ ಮಾಡಿದ್ರೆ ಹೇಳಿ ಅದ್ರ ಬಗ್ಗೆ? ಪೈಪ್ ಲೈನ್ ಔಟ್ ಸೈಡ್ ಬಂದಿರೋದ್ರಿಂದ ಎಲಿವೇಷನ್ ಏನಾದ್ರೂ ನೀಟಾಗಿ ಕಾಣಿಸ್ಬೇಕು ಅಂದ್ಬಿಟ್ಟು MS ಅಲ್ಲಿ ಕವರ್ ಮಾಡಿಟ್ಟಿದೀವಿ. ಓಕೆ ಓಕೆ. ಹೈ ಅಪ್ ಸೈಟ್ ಆಗಿರೋದ್ರಿಂದ ಫ್ರಂಟ್ ಅಲ್ಲಿ ಬರುತ್ತೆ ಅಲ್ವಾ ಇದು? ಓಕೆ, ಸೂಪರ್ ಸರ್. ಬನ್ನಿ, ಪಾರ್ಕಿಂಗ್ ಏರಿಯಾಗೆ ಹೋಗ್ಬಿಡೋಣ ಇವಾಗ. ಓಕೆ ಸರ್, ಬನ್ನಿ ಸರ್. ಫಸ್ಟ್ ಮೊದಲೇದಾಗಿ ಪಾರ್ಕಿಂಗ್ ಏರಿಯಾ ಮಾತಾಡ್ಕೊಂಡ್ಬಿಡೋಣ. ಈ ಪಾರ್ಕಿಂಗ್ ಏರಿಯಾ ಎಷ್ಟು ಬರ್ತಾ ಇದೆ? 300 square feet ಬರ್ತಾ ಇದೆ.
ಓಕೆ. ಅಂಡ್ ಇದು ಸರ್ ಇದು ಇದೇನಿದು ಸರ್? ಇದು ಬಂದ್ಬಿಟ್ಟು ಬೋರ್. ಬೋರ್ ಮೇಲ್ಗಡೆ ಏನ್ ಹಾಕಿರೋದು? ಆಕ್ಚುಲಿ ಜಿ ಐದು. ಓಕೆ, ಇದೇನ್ ಸರ್ ಇದು ಸಂಪ? ಇದು ಎಷ್ಟು ಲೀಟರ್ ಸಂಪ ಇದೆ ಸರ್? ಇಲ್ಲಿ 7,000 ಲೀಟರ್. ಓಕೆ, ಇದೇನ್ ಮಾಡಿರೋದು ಸುತ್ತಲೂ ಈ ತರ ಬೋರ್ಡರ್ ಹಾಕಿದ್ರೆ? ಸರ್ ಇದು ವಾಟರ್ ಗಿಟರ್, ಅದ್ರೊಳಗಡೆ ಇನ್ಸೈಡ್ ಏನೋ ಇನ್ಸೈಡ್ ಹೋಗ್ಬಾರ್ದು ಅಂತ. ನೀರು ಹೊರಗಡೆ ತೊಳೆದಿರೋ ನೀರು ಒಳಗಡೆ ಹೋಗ್ಬಾರ್ದು. ಇದು ಗ್ರಾನೈಟ್ ಪೀಸ್ ಅಲ್ವಾ? ಹೌದು ಸರ್, ಗ್ರಾನೈಟ್. ಓಕೆ ಫೈನ್, ಬನ್ನಿ ಮುಂದೆ ಹೋಗ್ಬಿಡೋಣ. ಅಂಡ್ ಇದು ಪಿಲ್ಲರ್? ಪಿಲ್ಲರ್. ಓಕೆ, ಪಿಲ್ಲರ್ಗೂ ಕೂಡ ನೀವು ಇಲ್ಲಿ ಫುಲ್ ಗ್ರಾನೈಟ್ ಹಾಕ್ಬಿಟ್ಟಿದ್ದೀರಾ? ಎಷ್ಟು ಸರ್ ಇದು ಕಾಸ್ಟ್ ಇದು ಗ್ರಾನೈಟ್ದು? ಸರ್ ಇದು ಬಂದ್ಬಿಟ್ಟು ನಿಮಗೆ 95 ರುಪೀಸ್ ಕಾರ್ಪೆಟ್ ಆಗುತ್ತೆ. ಓಕೆ, ಅಂಡ್ ಇಲ್ಲಿ ಹಾಕಿರುವಂಥದ್ದು ಗ್ರಾನೈಟ್ ಯಾವುದು ಸರ್? ಲಪೋತ್ರ ಸರ್. ಅದು ಲಪೋತ್ರ? ಹೌದು ಸರ್. ಇದೆಷ್ಟಾಗುತ್ತೆ ಸರ್ ಕಾಸ್ಟ್? ಇದು 110 ರುಪೀಸ್ ಆಗುತ್ತೆ ಸರ್. ಆ್ಯಂಟಿ ಸ್ಕಿಡ್ ಅಲ್ವಾ ಲಪೋತ್ರ ಇದು? ಅಂಡ್ ಇಲ್ಲಿ ಮುಂದೆ ಫ್ರಂಟ್ ಕ್ಲಾಡಿಂಗ್ ಅಲ್ಲಿ ಹಾಕಿದ್ರಲ್ಲ, ಇದ್ರ ಬಗ್ಗೆ ಹೇಳಿ ಸರ್. 2x4 ಕ್ಲಾಡ್ ಟೈಲ್ ಅದು. ಓಕೆ, ಅದು ನಿಮಗೆ 65 ರುಪೀಸ್ ಬೀಳುತ್ತೆ. 65 ಆಗುತ್ತೆ? ಹೌದೌದು. ಬಾರ್ಡರ್ ಮಾಡಿರೋದು ಗ್ರಾನೈಟ್ ಟೈಲ್ಸಲ್ಲೇ ಮಾಡಿದ್ದಾರೆ? ಓಕೆ ಅಂಡ್ ಓಕೆ. ಸೊ ಈ ಕಡೆ ಇಲ್ಲೊಂದು ವಿಂಡೋ ಕೂಡ ಬರ್ತಾ ಇದೆ ಸರ್, ಅದಕ್ಕೆ ಗ್ರಾನೈಟ್ ಹಾಕಿವಿ. ಓಕೆ, ಸುತ್ತಲೂ ಬಾರ್ಡರ್ ಹಾಕ್ಬಿಟ್ಟಿದ್ದೀರಾ? ಟೀ ಕುಡ್ ನ ವಿಂಡೋನ ಇದೆ? ಹೌದು ಸರ್, ಟೀ ಕುಡ್. ಓಕೆ ಫೈನ್. ಇಲ್ಲಿ ಫ್ರಂಟ್ ಡೋರ್ ಬಗ್ಗೆ ತಿಳಿಸ್ಕೊಡಿ ಸರ್ ನಮಗೆ. ಸರ್ ಮೈನ್ ಡೋರ್ ಟೀ ಕುಡ್ ಅದು. ಓಕೆ, ನಾವು ನಿಮಗೆ ಫಿಕ್ಸ್ ಎಲ್ಲ ಸೇರಿ ಫಿಟ್ಟಿಂಗ್ ಇಟಿಂಗ್ ಎಲ್ಲ ಸೇರಿ ನಿಮ್ಗೆ ಅದು ಸೇಮ್ 20,000 ಆಗುತ್ತೆ ಸರ್. 20,000? ಹೌದು ಸರ್. ಈ ಫ್ರೇಮು ಕೂಡ ಸೇರ್ಬಿಟ್ಟ? ಹೌದು ಹೌದು. ಫ್ರೇಮು ಡೋರು ಫಿಟ್ಟಿಂಗ್ಸು ಎಲ್ಲ ಸೇರಿ 20,000 ಆಯ್ತು. ಚೆನ್ನಾಗಿದೆ ಸರ್, ಮುಂದೆ ಬಂದ್ಬಿಡೋಣ. ಸೊ ಇಲ್ಲಿ ಹಾಲ್ ಸೈಜ್ ಏನಿದೆ ಸರ್ ಇದು? ಸರ್ ಹಾಲು ಕಿಚನ್ ಸೇರಿ ಸರ್ ನಿಮ್ಗೆ 13x6 ಇದೆ ಸರ್. 13x6 ಇದೆ. ಇಲ್ಲಿ ಯೂಸ್ ಮಾಡಿರೋ ಗ್ರಾನೈಟ್ ಕಾಸ್ಟ್ ಏನಾಗುತ್ತೆ ಸರ್? ಟೈಲ್ ಸರ್ ಇದು, ಕ್ಲೈಂಟ್ ಅಲ್ಲ. 2x4 ಸರ್ ಇದು. ಓ, ನೋಡಕ್ ಮಾತ್ರ ಒಳ್ಳೆ ಗ್ರಾನೈಟ್ ಲುಕ್ ಇದೆ ಸರ್ ಇದು. ಟೂ ಬೈ ಫೋರ್ ಏನ್ ಕಾಸ್ಟ್ ಆಗ್ತಾ ಇದೆ ಸರ್ ಇದಕ್ಕೆ? ಸರ್ ಇದು ನಿಮ್ಗೆ 55 ರುಪೀಸ್ ಆಗುತ್ತೆ. 55 ರುಪೀಸ್ ಆಗುತ್ತೆ. ಓಕೆ ನೋಡಿ, ನೋಡಕ್ಕೆ ಒಳ್ಳೆ ಸಾದ್ರಳ್ಳಿ ಲುಕ್ ತರ ಬರ್ತಾ ಇದೆ. ಶೈನ್ ಸಾದ್ರಳ್ಳಿ ಇರತ್ತಲ್ವಾ, ಅದೇ ರೀತಿ ಟೈಲ್ಸ್ ಕಾಣಿಸ್ತಾ ಇದೆ ನೋಡಕ್ ಮಾತ್ರ ಚೆನ್ನಾಗಿದೆ. ಓಕೆ ಸರ್, ಇಲ್ಲಿ ಇದೆಲ್ಲ ನೀವೇ ಮಾಡ್ಕೊಟ್ಟಿರೋದ? ಇದು ಅಂಡ್ ಇಲ್ಲಿ ಸೈಡ್ ಅಲ್ಲಿ ಒಂದು ಸಪೋರ್ಟಿವ್ ಕೂಡ ಹಾಕ್ಬಿಟ್ಟಿದ್ದೀರಾ? ಇವೆಲ್ಲದೂ ಕಂಪ್ಲೀಟ್ ಆಗಿ ಮಾಡ್ಕೊಟ್ಟಿದ್ದೀರಾ? ನೀವೇ ಮಾಡಿರೋದಂತದ್ದು ಎಲ್ಲ ಶೆಲ್ಫ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ಚಿಕ್ಕದಾಗಿ ಟೈಲ್ಸ್ ಹಾಕಿದೀರಾ, ಜೊತೆ ಇಲ್ಲಿ ಮೇಲ್ಗಡೆ ಇಲ್ಲಿ ಸಜ್ಜಾ ಕೊಟ್ಬಿಟ್ಟಿದ್ದೀರಾ? ಓಕೆ, ಸೊ ಇದು ಡೋರ್ ಯಾವ್ದು ಸರ್? ಇದು ಫ್ಲಶ್ ಡೋರ್. ಫ್ಲಶ್ ಡೋರ್ ಅಲ್ವಾ? ಸೊ ಹಿಂದ್ಗಡೆ ಜಾಗ ಇದೀವಿ ಸರ್, ಇಲ್ಲಿ ಬಿಟ್ಟಿದ್ದಾರೆ? ಹೌದು ಸರ್, ಬಾಲ್ಕನಿ ತರ ಇರೋದು. ಓಕೆ, ಸೊ ಇದು ಯೂಸ್ ಮಾಡ್ಕೊಳ್ಳೋಕೋಸ್ಕರ ಬಿಟ್ಟಿರುವಂಥದ್ದು, ಪ್ಯಾಸೇಜ್ ಅನ್ನು ಹಾಕೊಂಡ್ಬಿಟ್ಟಿದ್ದಾರೆ ಇಲ್ಲಿ. ಓಕೆ ಬನ್ನಿ ಸರ್, ಮುಂದೆ ಹೋಗ್ಬಿಡೋಣ. ಸರ್ ಇಲ್ಲಿ ರೂಮ್ ಇದೆ ಅಲ್ವಾ? ಈ ರೂಮ್ ಸೈಜ್ ಏನು? ಇದು 10x10 ಫೀಟ್ ಇದೆ ಸರ್. 10x10 ಇದೆ? ಹೌದು ಸರ್. 10x10? ಓಕೆ, ಅಂಡ್ ವಿತ್ ಸಜ್ಜಾ ಮಾಡಿದ್ದೀರಾ? ಹೌದು ಸರ್. ಇಲ್ಲಿ ಯೂಸ್ ಮಾಡಿರೋ ಡೋರ್ ಯಾವ್ದು? ಇದು ಫ್ಲಶ್ ಡೋರ್ ಸರ್. ಫ್ಲಶ್ ಡೋರ್ ವಿತ್ ಬೀಡಿಂಗ್ ಬಂದಿದೆ? ಬೀಡಿಂಗ್ ಬಂದಿದೆ ಸರ್. ಇವಾಗ ಇದು ನ್ಯೂ ವರ್ಷನ್ ಸರ್. ನ್ಯೂ ವರ್ಷನ್ ಅಂತ ಹೇಳಿ ಕಾಸ್ಟ್ ಏನಾಗುತ್ತೆ ಸರ್ ಈ ರೀತಿ? ಸರ್ ನಿಮ್ಗೆ ಇದು 4,500 ಇಲ್ಲ 5,000? 4-5,000 ರೂಪಾಯಿ ಕಾಸ್ಟ್ ಆಗುತ್ತೆ. ಅಂಡ್ ಇಲ್ಲಿ ವಾಸ್ಕಲ್ ಎಲ್ಲ ಯಾವ ಹುಡುದು ಯೂಸ್ ಮಾಡಿರೋದು ಇದು? ಸರ್ ಇದರ ರೆಡ್ ಸಾಲ್ ಸರ್. ರೆಡ್ ಸಾಲ್ ಅನ್ನ ಯೂಸ್ ಮಾಡಿರುವಂತದ್ದು. ಓಕೆ, ವಾಶ್ರೂಮ್ ಕೂಡ ಇದೆ ಅಲ್ವಾ ಇಲ್ಲಿ? ಏನ್ ಸೈಜ್ ಇದೆ ಸರ್ ವಾಶ್ರೂಮ್? 7x4 ಇದೆ ಸರ್. 7x4. ಸೆಂಟ್ರಲ್ಲಿ ಒಂದು ಸಾದ್ರಳ್ಳಿ ಪೀಸ್ ಹಾಕ್ಬಿಟ್ಟಿದ್ದೀರಾ ಇಲ್ಲಿ? ಅಲ್ಲಿ ವಾಶ್ ಮಾಡೋದಕ್ಕೋಸ್ಕರ. ಓಕೆ, ಸ್ವಲ್ಪ ರಫ್ ಇರ್ಲಿ ಅಂತ ಬಿಟ್ಟು ಹಾಕಿದ್ದೀರಾ. ಅಂಡ್ ರೂಫ್ ಲೆವೆಲ್ ವರೆಗೂ ಕೂಡ ಟೈಲ್ಸ್ ಹಾಕಿರುವಂತದ್ದು. ಅಂಡ್ ಇಲ್ಲಿ ನಿಮ್ಗೆ ಒಂದು ಎಕ್ಸ್ಟ್ರಾ ಜಾಗ ಸಿಗ್ತಾ ಇದೆ, ಸ್ಟೋರೇಜ್ ಸಿಗ್ತಾ ಇದೆ. ಸರ್ ಫಿಟ್ಟಿಂಗ್ಸ್ ಎಲ್ಲ ಯಾವ ಕಂಪನಿ ಯೂಸ್ ಮಾಡಿದ್ರು? ಯಾವ್ದು? ಹಿಂಡ್ ಬೇರೆ. ಮತ್ತೆ ಇಲ್ಲಿ ಮಾತ್ರ ಜಾಗ ಬರಕ್ಕೆ. ಸೊ ಇಲ್ಲಿ ಜಾಗ ಬರಕ್ಕೆ. ಓಕೆ, ಈ ಕಮೋಡ್ಸ್ ವಾಶ್ ಮಿಷನ್ ಎಲ್ಲ ಹಿಂಡ್ ವೇರು, ಫಿಟ್ಟಿಂಗ್ಸ್ ಎಲ್ಲ ಜಾಗ ಅಲ್ವಾ ಸರ್? ಇಲ್ಲಿ ಯೂಸ್ ಮಾಡಿದಂತ ಟೈಲ್ಸ್ ಕಾಸ್ಟ್ ಏನಾಗುತ್ತೆ ಸರ್? ಅದು ನಿಮಗೆ 35 ರುಪೀಸ್ ಆಗುತ್ತೆ. 35 ರುಪೀಸ್ ಆಗುತ್ತೆ. ಅಂಡ್ ಇಲ್ಲಿ ನೀವು ಗ್ರಾನೈಟ್ ನ ಶೆಲ್ಫ್ಸ್ ಎಲ್ಲ ಮಾಡಿದಿರಲ್ಲ, ಸೊ ಇದು ಕಾಂಪ್ಲಿಮೆಂಟ್ರಿನ ಅಥವಾ ಹೆಂಗೆ ಸರ್? ಇಲ್ಲ ಕಾಂಪ್ಲಿಮೆಂಟ್ರಿ, ನೀವೇ ಮಾಡ್ಕೊಡ್ತೀರಾ? ಓಕೆ ಸೂಪರ್ ಸರ್, ಬನ್ನಿ ಸರ್, ಮೇಲೆ ಹೋಗ್ಬಿಡೋಣ ಇವಾಗ. ಓಕೆ ಓಕೆ ಸರ್, ಇಲ್ಲಿ ಇದು ಸ್ಟೆಪ್ ಇದೆಯಲ್ಲ, ಇದೆಷ್ಟು ಅಗಲ ಬರ್ತಾ ಇದೆ ಇಲ್ಲಿ? ಸರ್ ಇದು 4 ಫೀಟ್ ಇದೆ ಸರ್. 4 ಫೀಟ್ ಇದೆ. ಸೊ ಇದು ಲಪೋತ್ರ ಹಾಕಿರೋದ್ರಿಂದ ಇಲ್ಲಿ ಲೈನ್ ಆಗಲಿ ಏನೂ ಮಾಡಿಲ್ಲ ನೀವು ಅಲ್ವಾ? ಅದೇ ಸ್ಕಿಡ್ ಆಗಲ್ಲ, ಸ್ಕಿಡ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಲಪೋತ್ರ ಕಾಸ್ಟ್ ಏನಾಗುತ್ತೆ ಸರ್ ಸ್ಕಾರ್ಪೆಟ್? ಅದೇ 110 ಸರ್. 110 ರುಪೀಸ್. ಆ್ಯಂಡ್ ಇಲ್ಲಿ ಇದು ಎಸ್ ಎಸ್ ರೇಲಿಂಗ್ಸ್ ಏನು ಕಾಸ್ಟ್ ಆಗುತ್ತೆ ಸರ್ ಇಲ್ಲಿ? 750 ರುಪೀಸ್ ಆಗುತ್ತೆ. 750 ರುಪೀಸ್ ಆಗುತ್ತೆ ಸರ್. ಇಲ್ಲಿ ಮೀಟರ್ ಬಾಕ್ಸ್ ಇರುತ್ತಲ್ಲ ಕಂಪ್ಲೀಟ್ ಆಗಿ, ಇದು ನಿಮ್ಮ ಕಡೆಯಿಂದ ಇರುತ್ತಾ ಓನರ್ ಸ್ಕೋಪ್ ಬರುತ್ತಾ ಸರ್? ಸರ್ ಇದು ಓನರ್ ಸ್ಕೋಪ್ ಬರಲ್ಲ, ಫಿಟ್ಟಿಂಗ್ ಮಾತ್ರ ನಮ್ಮ ಕಡೆಯಿಂದ ಇರುತ್ತೆ. ಅದು ಬಂದ್ಬಿಟ್ಟು ಓನರ್ ಸ್ಕೋಪ್. ಓನರ್ ಬೋರ್ಡ್ ತಂದು ಕೊಡ್ಬೇಕು ನಿಮ್ಗೆ ಅಲ್ವಾ? ನೀವು ಫಿಟ್ ಮಾಡ್ಕೊಡ್ತೀರ ಅಲ್ವಾ? ಸರಿ ಸರ್, ಹಾಗೆ ಮುಂದೆ ಹೋಗ್ಬಿಡೋಣ. ಸೊ ಇದು ಫ್ರಂಟ್ ಎಲಿವೇಶನ್ ನೋಡಿದಂತ MS ಗ್ರಿಲ್ಗಳಲ್ವಾ ಇದನ್ನ? ಓಕೆ ಬನ್ನಿ ಸರ್, ಮುಂದೆ ಹೋಗ್ಬಿಡೋಣ. ಸೊ ಇಲ್ಲಿ ನೋಸಿಂಗ್ ಮಾಡಿಲ್ಲ, ಬಟ್ ಆದ್ರೆ ಇಲ್ಲಿ ಒಂಥರ ಸ್ಮಜ್ಜಿಂಗ್ ಹಾಫ್ ರೌಂಡ್ ಮಾಡ್ಬಿಟ್ಟಿದ್ದೀರಾ. ಓಕೆ ಫೈನ್. ಸೊ ಇಲ್ಲಿ ಫ್ರಂಟ್ ಯೂಸ್ ಮಾಡಿರುವಂತ ಕ್ಲಾಡಿಂಗ್ ಟೈಲ್ಸ್ ಬಗ್ಗೆ ಹೇಳಿ. ಸೊ ಇದು 2x4 ಕ್ಲಾಡಿಂಗ್ ಟೈಲ್. ಓಕೆ, ಇದು ಮ್ಯಾಟ್ ಫಿನಿಶಿಂಗ್ ಸರ್ ಇದ್ರಲ್ಲಿ, ಕಂಪ್ಲೀಟ್ ಮ್ಯಾಟ್ ಫಿನಿಶಿಂಗ್. ಎಷ್ಟು ಸರ್ ಕಾಸ್ಟ್, ಎಷ್ಟಾಗುತ್ತೆ ಇದು? ಸರ್ ಇದು 75 ರುಪೀಸ್ ಇದೆ ಸರ್. 75 ರುಪೀಸ್ ಆಗುತ್ತೆ. ಇದು ಫ್ರಂಟ್ ಡೋರ್ ಬಗ್ಗೆ ತಿಳಿಸ್ಕೊಡಿ, ಇದು ಹೇಳಿ ಏನೇನು ಕಾಸ್ಟ್ ಆಗುತ್ತೆ, ಯಾವ ವುಡ್ ಅನ್ನ ಯೂಸ್ ಮಾಡಿರುವಂತದ್ದು ಇದು? ಸರ್ ಇದು TK ಸರ್, ಫುಲ್ ಅಂಡ್ ಫುಲ್. ಓಕೆ, SS ಇದು ಹಾಕಿದ್ದಾರೆ. ಓ, SS ಗ್ರಿಲ್ ಹಾಕಿದ್ದಾರೆ. ಓಕೆ ಫೈನ್. ಸರ್ ಕಂಪ್ಲೀಟ್ ಕಾಸ್ಟ್ ಏನಾಗುತ್ತೆ ಸರ್ ಇದು ಕಂಪ್ಲೀಟ್? ಇದು ಸರ್ 55,000 ಆಗಿದೆ ಟೋಟಲ್. 55,000
ಟೀಕ್ ವುಡ್ ಡೋರ್ ಅಲ್ವಾ ಇದು? ಟೀಕ್ ಡೋರ್. ಓಕೆ, ಇದರಲ್ಲಿ ಈ ಇದೆಲ್ಲ ರೈಲಿಂಗ್ಸ್ ಇದೆಲ್ಲ ವರ್ಕ್ ಇದೆ, ಆಡ್ ಆಗುತ್ತೆ. ನಮ್ಮ ಕಡೆಯಿಂದ ಎಂಎಸ್ ಬರ್ತಾ ಇತ್ತು. ಓಕೆ, ಕ್ಲೈಂಟ್ ಎಸ್ಎಸ್ ಬೇಕಂತ ಎಸ್ಎಸ್ ಹಾಕೊಂಡಿದ್ದೆ. ಎಷ್ಟು ಅಡಿಷನಲ್ ಆಗುತ್ತೆ ಇದನ್ನ? ಅದಕ್ಕೆ 10,000 ಆಗಿರುತ್ತೆ. 10,000 ಎಕ್ಸ್ಟ್ರಾ ಆಗುತ್ತೆ, 65,000 ಆಗುತ್ತೆ. ಅಂಡ್ ಫಿಟ್ಟಿಂಗ್ಸ್ ಗಳೆಲ್ಲ ಸರ್, ಹ್ಯಾಂಡಲ್ ಇರ್ಬೋದು ಅವೆಲ್ಲ ಅದೆಲ್ಲನೂ ಈ ಕ್ಲೈಂಟ್ ಕಡೆಯಿಂದ ಹಾಕಿದ್ದಾರೆ, ಅವರೇ ಹಾಕೊಂಡಿದ್ದಾರೆ. ಓಕೆ, ಸೊ 65,000 ನೀವು ಬೇಸಿಕ್ ಇದ್ರ ರೇಟ್ ಮಾತ್ರ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಬನ್ನಿ ಸರ್, ಮುಂದೆ ಹೋಗ್ಬಿಡೋಣ ಸರ್. ಹಾಲ್ ಸೈಜ್ ಏನ್ ಬರ್ತಾ ಇದೆ ಸರ್? 18x18 ಇದೆ. 18x18 ಇಲ್ಲಿ ಯೂಸ್ ಮಾಡಿರೋ ಟೈಲ್ಸ್ ಯಾವುದು? 6x3 ಇದೆ. 6x3 ಇದೆ. ಕಾಸ್ಟ್ ಏನಾಗುತ್ತೆ ಸರ್? ನಮ್ಮ ಕಡೆಯಿಂದ 70 rupees. ಇದು ಕ್ಲೈಂಟ್ ಕಡೆಯಿಂದ ಅವರೇ ಹಾಕೊಂಡಿರೋ 210 ಆಗುತ್ತೆ ಸರ್. 210 ಅಡಿಷನಲ್ ಕಾಸ್ಟ್ ಅವರೇ ಬೇರೆ ಮಾಡಿರ್ತಾರೆ ಇದಕ್ಕೆ. ಓಕೆ ಫೈನ್ ಸರ್. ಸೊ ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೀವಿ ನಾವು ಸರ್? ಕಿಚನ್ ಸರ್. ಕಿಚನ್ಗೆ ಹೋಗ್ಬಿಡೋಣ. ಕಿಚನ್ ನ ಸೈಜ್ ಏನಿದೆ ಸರ್ ಇದು? ಸರ್ 10x10 ಇದೆ. 10x10 ಬರ್ತಾ ಇದೆ. ಓಕೆ, ಅಂಡ್ ಇಲ್ಲಿ ಕೌಂಟರ್ ನ ನೀವೇ ಮಾಡ್ಕೊಟ್ಟಿದ್ರೆ ಹೇಗೆ ಸರ್ ಇದು? ಸರ್ ಈ ಕೌಂಟರ್ ನಾವೇ ಮಾಡಿದ್ದೀವಿ. ಕಾರ್ಡ್ಸ್? ಹೌದು ಸರ್. ಕಾರ್ಡ್ಸ್ ಹಾಕಿದ್ದೀರಾ ಇಲ್ಲಿ? ಕಾರ್ಡ್ಸ್ ಕಾಸ್ಟ್ ಏನಾಗುತ್ತೆ ಸರ್ ಇದು? ಕಾರ್ಡ್ಸ್ ಇದು ಗ್ಯಾಲಕ್ಸಿ ಅಂತ ಬರುತ್ತೆ ಕಾರ್ಡ್ಸ್ ಅಲ್ಲ. ಇದು ಗ್ಯಾಲಕ್ಸಿ. ಇದು ಗ್ಯಾಲಕ್ಸಿ ಹಾಕಿರೋದಲ್ವಾ ಇದು? ಗ್ಯಾಲಕ್ಸಿ ಸರ್ ಇದು. ಓಕೆ, ಫ್ರಂಟ್ ಅಲ್ಲಿ 40mm ಮಾಡಿದೀವಿ. 40mm ತರ ಅದು ಇದು ಮಾಡಿರೋ ಡಬಲ್ ಇದೆ ಚಿಮ್ ಮಾಡಿರುವಂತದ್ದು. ಓಕೆ ಸರ್, ಗ್ಯಾಲಕ್ಸಿ ಕಾಸ್ಟ್ ಏನಾಗುತ್ತೆ ಸರ್? ಇದು ನಿಮ್ಗೆ 200 rupees ಆಗುತ್ತೆ ಸರ್. 200 rupees ಪರ್ ಸ್ಕ್ವೇರ್ ಫೀಟ್ ಆಗ್ತಾ ಇದೆ. ಅಂಡ್ ಇಲ್ಲಿ ಯೂಸ್ ಮಾಡಿದಂತ ಕಿಚನ್ ಟೈಲ್ಸ್ ಗಳ ಕಾಸ್ಟ್ ಏನಾಗ್ತದೆ ಸರ್ ಇದು? ಸರ್ ಅದು ನಿಮ್ಗೆ 65 rupees ಆಗುತ್ತೆ. 65 rupees ಆಗ್ತಾ ಇರುವಂತದ್ದು. ಓಕೆ, ಅಂಡ್ ಇಲ್ಲಿ ಸಜ್ಜಾ ಕ್ರಿಯೇಟ್ ಮಾಡಿದ್ರೆ ಹೇಗೆ ಸರ್ ಇದು? ಸರ್ ಸಜ್ಜಾ ಮಾಡಿದೀವಿ. ಮಾಡಿದೀರಾ ಇಲ್ಲಿ? ಎಲ್ ಶೇಪ್ ಸಜ್ಜಾ ತಗೊಂಡಿದ್ದೀವಿ. ಎಲ್ ಶೇಪ್ ಮಾತ್ರ ಮಾಡಿದೀವಿ. ಓಕೆ ಫೈನ್. ಅಂಡ್ ಈ ಕಡೆ ಒಂದು ಚಿಕ್ಕದ ರೂಮ್ ಕೂಡ ಮಾಡಿದ್ರೆ ಇದ್ರದ್ದು ಸೈಜ್ ಹೇಳಿ ಸರ್? ಹಿಂಗೆ 10x6 ಇದೆ ಸರ್ ಇದು. 10x6 ಚಿಕ್ಕದಾಗಿ ಮಾಡಿರುವಂತದ್ದು. ಸ್ಟೋರ್ ರೂಮ್ ತರನು ಯೂಸ್ ಮಾಡಬಹುದು, ಒಂದು ಚಿಕ್ಕದಾಗಿ ರೂಮ್ ತರ ಅಲ್ವಾ? ಇಲ್ಲೂ ಕೂಡ ಎಲ್ ಶೇಪ್ ಸಜ್ಜಾ, ಯೂ ಶೇಪ್ ಸಜ್ಜಾ ಕೊಟ್ಟಿದ್ದೀರಾ ಇಲ್ಲಿ? ಓಕೆ, ಡೋರ್ ಯಾವ್ದು ಸರ್? ಫ್ಲಶ್ ಡೋರ್ ಸರ್. ಇದು ಫ್ಲಶ್ ಡೋರ್ ಅಲ್ವಾ? ಕಾಮನ್ ಫ್ಲಶ್ ಡೋರ್. ಇಲ್ಲಿ ವಾಶ್ರೂಮ್ ಏನ್ ಸೈಜ್ ಇದೆ ಸರ್? 7x4 ಇದೆ. 7x4. ಓಕೆ, ಇಲ್ಲೂ ಕೂಡ ರೂಫ್ ಲೆವೆಲ್ ವರೆಗೆ ಟೈಲ್ಸ್ ಆಗ್ಬಿಟ್ಟಿದ್ದೀರಾ. ಇಲ್ಲಿ ಯೂಸ್ ಮಾಡಿರೋ ಡೋರ್ ಯಾವ್ದು ಸರ್? WPC. ಇದು WPC ಡೋರ್. ಇದು ವಾಟರ್ ಪ್ರೂಫ್. ವಾಟರ್ ಪ್ರೂಫ್. ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಯೂಸ್ ಮಾಡಿದ್ರೆ ಸರ್? ಜಾಗ್ವಾರ್ ಸರ್. ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್, ಕಂಪ್ಲೀಟ್ ಆಗಿ ಜಾಗ್ವಾರ್ ಯೂಸ್ ಮಾಡಿರುವಂತದ್ದು. ಓಕೆ ಸರ್, ಪೂಜಾ ರೂಮ್ ಸೈಜ್ ಏನ್ ಬರ್ತಾ ಇದೆ? 4x4 ಬರ್ತಾ ಇದೆ. ಒಳಗಡೆ ಯೂಸ್ ಮಾಡಿರೋ ಟೈಲ್ಸ್ ಬಗ್ಗೆ ಹೇಳಿ, ಇದೆಷ್ಟು ಇದೆ ಸೈಜ್? 2x4 ಇದೆ. 2x4 ಟೈಲ್ಸ್, ವೈಟ್ ಕಲರ್. ಓಕೆ, ಅಂಡ್ ಗೋಲ್ಡನ್ ಬಿಲ್ಡಿಂಗ್ ಹಾಕ್ಬಿಟ್ಟಿದ್ದಾರೆ. ಗೋಲ್ಡನ್ ಬಿಲ್ಡಿಂಗ್ ಹಾಕಿ. ಕಾಸ್ಟ್ ಏನಾಗುತ್ತೆ ಈ ಟೈಲ್ಸ್ ಗಳದ್ದು? ಸರ್ ಅದು 65 rupees. 65 rupees ಆಗುತ್ತೆ. ಅಂಡ್ ಈ ಡೋರ್ದು ವಿತ್ ವಾಸ್ಕಲ್ ಎಷ್ಟಾಗುತ್ತೆ ಸರ್ ಇದು ಪ್ರೈಸ್? ಸರ್ ಅದಕ್ಕೆ 25,000. 25,000 ಆಗುತ್ತೆ. ಬಟ್ ಈ ಬಾರ್ಡರ್ ಎಲ್ಲ ನೀವು ಮಾಡಿಲ್ಲ ಅಲ್ವಾ ಇದು? ಅದು ಕ್ಲೈಂಟ್ ಕಡೆಯಿಂದ. ಕ್ಲೈಂಟ್ ಕಡೆಯಿಂದ ಅವರೇ ಮಾಡ್ಕೊಂಡಿರುವಂಥದ್ದು. ಓಕೆ ಸೂಪರ್ ಸರ್. ಓಕೆ, ಸೊ ಇಲ್ಲಿ ಸ್ಟೇರ್ಕೇಸ್ ಕೆಳಗಡೆ ಇದನ್ನು ನೀವೇನು ಮಾಡಿದ್ರೆ? UPVC ಇಡೋದಕ್ಕೋಸ್ಕರ ಪ್ಲೇಸ್ ಮಾಡ್ಕೊಟ್ಟೆ. ಓಕೆ ಸೂಪರ್ ಸರ್, ಮೇಲೆ ಹೋಗ್ಬಿಡೋಣ ಇವಾಗ. ಓಕೆ, ನಾ ಫಸ್ಟ್ ಮೊದಲೇದಾಗಿ ಸ್ಟೇರ್ಕೇಸ್ ಸೈಜ್ ಏನು ಬರ್ತದೆ ಹೇಳ್ತೀರಾ ಇದು? ಸರ್ ಇದು 3 feet ಬರುತ್ತೆ. 3 feet ಬರ್ತಾ ಇದೆ. ಇಲ್ಲಿ ಹಾಕಿರೋ ಗ್ರಾನೈಟ್ ಕಾಸ್ಟ್ ಎಷ್ಟಾಗುತ್ತೆ ಸರ್? ಇದು ನಿಮಗೆ 85 rupees ಬರುತ್ತೆ. 85 rupees ಬರುತ್ತೆ. ಆ್ಯಂಡ್ ಇಲ್ಲಿ ಸ್ಟೇರ್ಕೇಸ್ SS ಹಾಕಿದ್ದಾರೆ. ನಿಮ್ದು SS ಬರುತ್ತೆ, MS ಬರುತ್ತೆ? MS ಬರುತ್ತೆ ಸರ್. ಓಕೆ, ಇವ್ರು ಅಪ್ಗ್ರೇಡ್ ಮಾಡ್ಕೊಂಡಿದ್ದಾರೆ ಅಲ್ವಾ ಸರ್? ಬನ್ನಿ ಮೇಲೆ ಹೋಗ್ಬಿಡೋಣ. ಓಕೆ, ಇದೊಂದು ಕಾಮನ್ ಏರಿಯಾ. ಕಾಮನ್ ಏರಿಯಾ. ಸೊ ಇಲ್ಲಿಂದ ರೈಟ್ ಅಂಡ್ ಲೆಫ್ಟ್ ಸೈಡ್ ಎರಡು ಕಡೆ ರೂಮ್ ಬರ್ತಾ ಇದೆ. ಈ ರೂಮ್ ಸೈಜ್ ಏನಿದೆ ಸರ್ ಇದು? ಸರ್ ಹಿಂಗೆ 14x10 ಇದೆ ಸರ್. 14x10. ಇಲ್ಲಿ ಯೂಸ್ ಮಾಡಿರೋ ಟೈಲ್ಸ್ ಗಳು ಯಾವುದು? 2x4 ಸೈಜ್. 2x4. ಇಲ್ಲಿ ಎಷ್ಟು ಆಗುತ್ತೆ ಕಾಸ್ಟ್ ಈ ತರ ಟೈಲ್ಸ್? 75 rupees. 75. ಈ ಡೋರ್ ಕಾಸ್ಟ್ ಏನಾಗುತ್ತೆ ಸರ್ ಇದು? ಫ್ಲಶ್ ಡೋರ್ ಇದು. ಸೇಮ್ ಕಾಮನ್ ಕೆಳಗಡೆ ಹಾಕಿದಿವಲ್ಲ ಸರ್? ಸೇಮ್ ಅದೇ ತರದಲ್ವಾ ಇದು? ಓಕೆ ಫೈನ್. ಸಜ್ಜಾ ಮಾಡಿದಾರ ಇಲ್ಲಿ? ಮಾಡಿದ್ದಾರೆ ಸರ್. ಸಜ್ಜಾ ಮಾಡಿ ಅಲ್ಲಿ ವಾರ್ಡ್ರೋಬ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ವಾ? ಓಕೆ ಫೈನ್. ಸರ್, ಇಲ್ಲಿ ವಾಶ್ರೂಮ್ ಬಗ್ಗೆ ಹೇಳಿ, ವಾಶ್ರೂಮ್ ಸೈಜ್ ಏನ್ ಬರ್ತಾ ಇದೆ? 9x5 ಇದೆ ಇದು. 9x5. ರೂಫ್ ಲೆವೆಲ್ ವರೆಗೆ ಟೈಲ್ಸ್ ಹಾಕಿದ್ದೀರಾ? ಹೌದು ಸರ್. ಟೈಲ್ಸ್ ಕಾಸ್ಟ್ ಏನ್ ಸರ್ ಇಲ್ಲಿ? ಸರ್ ಇದು 35 rupees ಬರುತ್ತೆ. 35 rupees ಆಗುತ್ತೆ ಸರ್. ಇದು ಫಿಟ್ಟಿಂಗ್ಸ್ ಎಲ್ಲ ಯಾವ ಕಂಪನಿ ಅವ್ರದ್ದು? ಇದು ಜಾಗ್ವಾರ್ ಸರ್. ಕಂಪ್ಲೀಟ್ ಜಾಗ್ವಾರ್. ಓಕೆ, ವೀಕ್ಷಕರೇ ನೋಡ್ತಾ ಇರ್ಬೋದು. ಅಂಡ್ ಇಲ್ಲೊಂದು ಚಿಕ್ಕದಾಗಿ ಸಾದ್ರಳ್ಳಿ ಪೀಸ್ ಕೂಡ ಹಾಕಿದ್ದಾರೆ ಸರ್, ರಫ್ ಆಗಿರ್ಲಿ ಅಂತ ಹೇಳ್ಬಿಟ್ಟು. ಓಕೆ ಸೂಪರ್. ಅಂಡ್ ಇಲ್ಲಿ ಗ್ರನೈಟ್ ಇಂದ ಸ್ವಲ್ಪ ಸೋಪ್ ಎಲ್ಲ ಇಟ್ಕೊಳ್ಳೋದಕ್ಕೆ ಶೆಲ್ಫ್ ತರ ಮಾಡಿದ್ದೀರಾ ಅಲ್ವಾ? ಓಕೆ, ಸ್ವಲ್ಪ ಬಾರ್ಡರ್ ಡಿಸೈನ್ಸ್ ಇದೆ ನೋಡ್ತಾ ಇದ್ದೀರಾ. ಸೆಕೆಂಡ್ ರೂಮ್ ಸೈಜ್ ಏನ್ ಬರ್ತಾ ಇದೆ? ಸೇಮ್ 10x14 ಸರ್. 10x14 ಬರ್ತಾ ಇದೆ ಅಲ್ವಾ ಇದು? ಬಟ್ ಇಲ್ಲಿ ಬಾಲ್ಕನಿ ಬರುತ್ತೆ. ಓಕೆ, ಅಂಡ್ ಇಲ್ಲಿ ಕೂಡ ವಾಟರ್ ಇದೆ. ಇದು ಸೈಜು 6x6 ಇದೆ ಸರ್. 6x6 ಇದೆ. ಇಲ್ಲಿ ರೂಪ್ ಲೆವೆಲ್ ವರೆಗೆ ಟೈಲ್ಸ್ ಹಾಕ್ಬಿಟ್ಟಿದ್ದೀರ. ಕೆಳಗಡೆ ಆಂಟಿ ಸ್ಕಿಡ್ ಸರ್ ಇದು? ಎಲ್ಲ ಟೈಲ್ ಆಂಟಿ ಸ್ಕಿಡ್. ಆಂಟಿ ಸ್ಕಿಡ್ ಫ್ಲೋರಿಂಗ್ ಮಾತ್ರ. ಓಕೆ, ಪೇಸಸ್ ಇಟ್ ಹಾಕ್ತೀವಿ. ಫಿಟ್ಟಿಂಗ್ಸ್ ಎಲ್ಲ ಯಾವುದು ಸರ್ ಇಲ್ಲಿ? ಇಲ್ಲೂ ಜಾಗ್ವಾರ್ ಸರ್. ಜಾಗ್ವಾರ್ ಅನ್ನೇ ಯೂಸ್ ಮಾಡಿರುವಂತದ್ದು. ಓಕೆ ಬನ್ನಿ ಸರ್, ಆ ಕಡೆ ಬಾಲ್ಕನಿ ಹೋಗ್ಬಿಡೋಣ. ಸ್ವಲ್ಪ ಬಾಲ್ಕನಿ ನೋಡ್ಕೊಂಡ್ ಬಂದ್ಬಿಡೋಣ. ಸೊ ಇದು ಬಾಲ್ಕನಿ ವುಡ್ಡನೇ ಮಾಡಿರುವಂತದ್ದು ನೀವು? ಹೌದು ಸರ್. ಇದು ನಿಮ್ ಸ್ಕೋಪ್ ಬರುತ್ತಾ? ಓನರ್ ಸ್ಕೋಪ್. ಓನರ್ ಸ್ಕೋಪ್ ಬರುತ್ತೆ ಸರ್. ಓಕೆ, ಸೊ ಬಾಲ್ಕನಿ ಸೈಜ್ ಏನ್ ಬರ್ತಾ ಇದೆ ಸರ್ ಇದು? 12 ಇದೆ ಸರ್. ಏನ್ ಹೇಳಿ? 12 feet ಇದೆ ಸರ್. 12x4 ಇದೆ. 12x4 ಬರ್ತಾ ಇದೆ. ಅಂಡ್ ಇಲ್ಲಿ ಕುತ್ಕೊಳ್ಳೋದಕ್ಕೆಲ್ಲ ಒಂದು ನೀಟಾಗಿ ಗ್ರಾನೈಟ್ ಪೀಸ್ ಅನ್ನ ಹಾಕ್ಬಿಟ್ಟಿದ್ದೀರಾ. ಹೌದು ಸರ್, ವಿತ್ ಎಸ್ ಎಸ್ ಪ್ಲಸ್ ಗ್ಲಾಸ್ ಐತೆ. ಇದು ಟಫನ್ ಗ್ಲಾಸ್ ಸರ್? ಇದು ಟಫನ್ ಗ್ಲಾಸ್. ಓಕೆ, ಫಿನಿಶಿಂಗ್ ಕೊಟ್ಟಿರುವಂತದ್ದು. ಹೌದು ಸರ್. ಇದ್ರ ಕಾಸ್ಟ್ ಎಷ್ಟು ಆಗುತ್ತೆ ಸರ್? 75 rupees ಇದೆ ಸರ್. 75 rupees ಆಗುತ್ತೆ. ಸೊ ಆಲ್ಮೋಸ್ಟ್ ಮತ್ತೆಲ್ಲ ಸೇಮೇ ಅಲ್ವಾ ಇಲ್ಲಿ? ಸೇಮ್ ಅದ್ರಲ್ಲಿ ಏನಿದೆ ಸರ್.
ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ, ಸೊ ವಾಶ್ರೂಮ್ಸ್ ಇರ್ಬೋದು ಆ್ಯಂಡ್ ಎವ್ರಿಥಿಂಗ್ ಕೆಳಗಡೆ ಏನು ಮಾಡಿದ್ದಾರೆ ಆ್ಯಸ್ ಇಟ್ ಈಸ್ ಮಾಡ್ತಾ ಇದ್ದಾರೆ. 30-20 ಆದರೂ ಕೂಡ ಸ್ಪೇಸಿಯಸ್ ಆಗಿರುವಂಥ ವಾಶ್ರೂಮ್ ಇಲ್ಲಿ ಅವೈಲೇಬಲ್ ಇದೆ. ಸೊ ಇದು ಥರ್ಡ್ ಫ್ಲೋರಲ್ಲಿ ಸೆಕೆಂಡ್ ರೂಮ್ ಅಲ್ವಾ ಇದು? ಹೌದು ಸರ್. ಓಕೆ, ಆ ಕಡೆ ಏನು ಸೈಜ್ ಇತ್ತು ಅದೇ ಸೈಜ್, ಸೇಮ್ ಟು ಸೇಮ್? ಹೌದು. ಟೈಲ್ಸ್ ಎಲ್ಲ ಸೇಮ್ ಅಲ್ವಾ ಇದು? ಹೌದು ಸರ್. 2x4. 2x4 ವಾಶ್ರೂಮ್ ಕೂಡ ಸೇಮ್ ಸೈಜ್ ಬರ್ತಾ ಇದೆಯಾ? 6x6. ಓಕೆ, ಕಾಸ್ಟ್ ಏನಂದ್ರೆ ಇಲ್ಲಿ ಟೈಲ್ಸ್ ಗಳದ್ದು? ಸೊ 35 rupees ಸರ್. 35 rupees. ಓಕೆ ಫೈನ್. ಸೊ ಇಲ್ಲೂ ಕೂಡ ಬಾಲ್ಕನಿ ಇದೆ. ಇದು ಟೀ ಕುಡ್ದೇನಾ ಸರ್? ಇದು ಇದು ಟೀಕೆ ಸರ್. ಇಲ್ಲಿ ಬಾಲ್ಕನಿ ಸೈಜ್ ಏನಿದೆ ಸರ್ ಇಲ್ಲಿ? ಸರ್ ಹಿಂಗೆ 10x4 ಇದೆ ಸರ್. 10x4. ಇಲ್ಲಿ ಯೂಸ್ ಮಾಡಿರೋ ಟೈಲ್ಸ್ ಕಾಸ್ಟ್ ಏನಾಗುತ್ತೆ? ಇದು ವುಡ್, ಇದು ವುಡ್ ಕ್ಲಾನಿಂಗ್. ಹಾಂ ಹಾಂ, ನಿಮ್ಗೆ ಬಂದ್ಬಿಟ್ಟು ಅದು ಅಷ್ಟೇ ಸರ್, ಒಂದು 70 rupees ಆಗುತ್ತೆ ಸರ್. 70 rupees ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ. ಓಕೆ ಫೈನ್. ಸೊ ಇದು ಟಫನ್ ಗ್ಲಾಸ್ ಅಲ್ವಾ ಇದು? ಹೌದು ಸರ್. ಓಕೆ ಫೈನ್ ಸರ್. ಟೆರೆಸ್ ಗೋಬ್ರಲ್ಲ ಸರ್ ಇವಾಗ? ಸೊ ಇಲ್ಲಿಂದ ಸ್ಕೈಲೈಟ್ ಮಾಡಿದ್ದೀರಾ? ಓಕೆ, ಬನ್ನಿ ಮೇಲೆ ಹೋಗ್ಬಿಟ್ಟು ನೋಡ್ಬಿಡೋಣ ಅದನ್ನ. ಸೊ ಇದೇನು ಡೋರ್ ಇದೆ ಆ್ಯಕ್ಚುಲಿ? ಫ್ಲಶ್ ಡೋರ್. ಫ್ಲಶ್ ಡೋರ್ ಏನೆ ಸೇಫ್ಟಿ ಪರ್ಪಸ್ಗೆ MS ಕ್ಲೈಂಟ್ ಕಡೆಯಿಂದ ಮಾಡ್ಕೊಂಡಿದ್ದೀವಿ. ಕ್ಲೈಂಟ್ ಕಡೆಯಿಂದ ಅಡಿಷ್ನಲ್ ಅಲ್ವಾ ಇದು? ಬನ್ನಿ ಸರ್. ಟೆರಸಲ್ಲಿ ಹೆಡ್ ರೂಮು, ಜೊತೆಲಿ ಇಲ್ಲೊಂದು ರೂಮ್ ಇದೆಯಲ್ಲ ಸರ್ ಇದು? ಸ್ಟೋರ್ ರೂಮ್ ಥರ ಇದು? ವಾಷಿಂಗ್ ಮಿಷಿನು ಇದೆಲ್ಲ ಇಟ್ಕೊಂಡು. ಓಕೆ, ಸ್ಟೋರ್ ರೂಮು, ಗೆಸ್ಟ್ ರೂಮ್ ಥರ ಇಲ್ಲಿ ಯೂಸ್ ಮಾಡ್ಬೋದು. ಹೌದು ಸರ್. ಓಕೆ ಬನ್ನಿ ಸರ್. ಸೊ ಬಟ್ಟೆ ತೊಳೆಯೋದಕ್ಕೆ ಕಲ್ಲು, ಆ್ಯಂಡ್ ಮೇಲೆ ಹೋಗೋದಕ್ಕೆ ಈ ಥರ ಲ್ಯಾಡರ್. ಲ್ಯಾಡರ್. ಓಕೆ ಫೈನ್, ಬನ್ನಿ ಸರ್ ಮೇಲೆ ಹೋಗಿ ಬಂದ್ಬಿಡೋಣ. ಸರ್ ಇಲ್ಲಿ ಟ್ಯಾಂಕ್ ಎಷ್ಟು ಲೀಟರ್ ಕೆಪಾಸಿಟಿ ಹಾಕ್ಸಿದ್ದೀರಾ? 1000 ಇದೆ. ಮೇಲೆ ಒಂದು 1000, ಕೆಳಗಡೆ 1000. ಹೌದು ಸರ್. ಬಟ್ ನಿಮ್ಮ ಕಡೆಯಿಂದ ಎಷ್ಟು ಪ್ರೊವೈಡ್ ಮಾಡ್ತಾ ಇರೋದು? 1000 ಲೀಟರ್ ನಮ್ಮ. ಓನ್ಲಿ 1000 ಮಾತ್ರ? ಹೌದು ಸರ್. ಓಕೆ, ಮೇಲ್ಗಡೆ ಅವ್ರು ಹಾಕ್ಸ್ಕೊಂಡಿರೋದಲ್ಲ? ಹೌದು ಸರ್. ಇದಕ್ಕೆ ಸೋಲಾರ್ಗೋಸ್ಕರ? ಸೋಲಾರ್ಗೋಸ್ಕರ. ಓಕೆ ಸೂಪರ್. ಇಲ್ಲಿ ಸ್ಕೈಲೈಟ್ ಬಗ್ಗೆ ಹೇಳಿ. ಇದ್ರ ಮೇಲ್ಗಡೆ ಹಾಕಿರೋ ಗ್ಲಾಸ್ ಟಫನ್ ಸರ್? ಇದು ಟಫನ್ ಗ್ಲಾಸ್. ಹಾಂ ಹಾಂ, 10mm ಟಫನ್ ಗ್ಲಾಸ್ ಹಾಕಿರ್ತೀವಿ. ಓಕೆ, ಗ್ರಿಲ್ ಹಾಕಿರ್ತೀರಾ? ಸೇಫ್ಟಿ ಪರ್ಪಸ್ಗೆ ಗ್ರಿಲ್ ಹಾಕಿ. ಗ್ರಿಲ್ ಹಾಕಿರ್ತೀರಾ? ಓಕೆ ಸರ್, ಸೂಪರ್. ಸ್ವಲ್ಪ ಸ್ಪೇಸ್ ಇದೆ ಅಲ್ವಾ ಇಲ್ಲಿ? ವ್ಯೂ ಆ್ಯಂಗಲ್ ಅಂತ ಹಾಕಿರ್ತೀವಿ. ವ್ಯೂ ಆ್ಯಂಗಲ್ ನೀವೇ ಹಾಕ್ಕೊಡ್ತೀರಾ ಸರ್ ಇದು? ಸೊ ಕೆಲವೊಂದು ಕಡೆ ಟಿ ಆ್ಯಂಗಲು, ಕೆಲವೊಂದು ಕಡೆ ಯು ಆ್ಯಂಗಲು, ಯಾವ ಥರ ಬೇಕೋ ಆ ಥರ ಹಾಕ್ಕೊಡ್ತೀರಾ? ಓಕೆ, ಮಾಡ್ಕೊಡ್ತೀರಾ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆಯ ಓನರ್ ಆಗಿರುವಂತಹ ಮರೇಗೌಡ ಅವರು ಇದ್ದಾರೆ. ಸೊ ಅವರಿಂದ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ನೀವು ಮನೆ ಕಟ್ಟಬೇಕು ಅಂತ ನಿಮಗೆ ಯೋಚನೆ ಬಂದಾಗ ಗೈಡ್ಸ್ ಅವರಿಗೆ ಕೊಡಬೇಕು ಅಂತ ನಿಮಗೆ ಗೊತ್ತಾಗಿದೆ ಹೇಗೆ? ನಾನು ಕನ್ನಡ ಕವರ ಚಾನೆಲ್ನ ನೋಡ್ತಾ ಇದ್ದೆ. ಸೊ ನಮ್ಮ ಚಾನಲ್ನಿಂದನೇ ಗೊತ್ತಾಗಿದೆ? ನಿಮ್ಮ ಚಾನಲ್ನಿಂದನೇ ಗೊತ್ತಾಗಿದೆ ನನಗೆ. ಓಕೆ, ಅದನ್ನ ನೋಡಿ ಅವಾಗ ಕೈಲ್ಸ್ ಅವರು ಮನೆ ಕಟ್ಟಿರೋದೆಲ್ಲ ಅದ್ರಲ್ಲಿ ಬರ್ತಾ ಇತ್ತು. ಅವಾಗ ನಾನು ಕೈಲ್ಸ್ಗೆ ಕೊಡಬೇಕು, ವಿಜಯ್ ಕುಮಾರ್ ಅವರು ಮಾತಾಡ್ತಾ ಇದ್ರು. ಹೌದೌದು. ಹಾಂ, ಅದರಿಂದ ಕೈಲ್ಸ್ಗೆ ಕೊಡೋದು ಬೆಸ್ಟ್ ಅನ್ನಿಸ್ತು. ಅವ್ರದ್ದು ಸುಮಾರು ಕನ್ನಡ ಕೋನಲ್ಲಿ ಸುಮಾರು ಚಾನೆಲ್ಸ್ ಎಲ್ಲ ನೋಡಿದೆ ನಾನು, ಎಲ್ಲ ವಿಡಿಯೋಸ್ ನೋಡಿದೆ, ಎಲ್ಲ ವಿಡಿಯೋಸ್ ನೋಡಿದೆ. ಅದರಲ್ಲಿ ಬೆಸ್ಟ್ ಅನಿಸಿದ್ದು ನನಗೆ ಕನ್ನಡ ಕೋನ ಚಾನೆಲ್ನವರು ಮತ್ತು ವಿಜಯ್ ಸರ್ ಕೈಲ್ಸಿಂದ ಅವ್ರಿಗೆ ಕೊಟ್ಟರೆ ಬೆಸ್ಟ್ ಅನ್ನಿಸ್ತು. ಅದರಿಂದ ನಾನು ಅವ್ರಿಗೆ ಕೊಟ್ಟೆ. ಅವ್ರಿಗೆ ಕೊಟ್ಟಿ ಸರ್. ನಿಮ್ಮದು ಈಗ 30x20 ಆಗಿರೋದ್ರಿಂದ, 20x30 ಆಗಿರೋದ್ರಿಂದ ಒಂದು ಪ್ರಾಪರ್ ಪ್ಲ್ಯಾನ್ ಮಾಡಬೇಕಾಗತ್ತೆ. ಸೊ ನೀವು ಕೈಟ್ಸ್ ಅವ್ರಿಗೆ ಹೇಳಿದಾಗ ಈ ರೀತಿ ಸೈಟಲ್ಲಿ ಏರಿಯಾ ಇದೆ, ಇಷ್ಟು ರೂಮ್ ಬೇಕು ನಮಗೆ ಅಂದಾಗ ಪ್ರಾಪರ್ ಪ್ಲ್ಯಾನ್ ಮಾಡಿಕೊಟ್ರ ನಿಮಗೆ, ನಿಮಗೆ ಬೇಕಾದ ಥರ ನಮಗೆ ಬೇಕಾಗಿರೋ ಥರನೇ ಮಾಡಿಕೊಟ್ಟಿದ್ದೆ. ನಾನು ಗ್ರೌಂಡು ಫಸ್ಟು ಡೂಪ್ಲೆಕ್ಸ್ ಮಾಡ್ಕೊಳ ಅಂತ ಅಂದ್ಕೊಂಡಿದ್ದೆ. ಯಾಕೆಂದರೆ 6 feet ಎಕ್ಸ್ಟ್ರಾ ಬರುತ್ತೆ ಇದರಲ್ಲಿ ಬಿಡಿಯೋದು. ಓಕೆ, ಅದು ಬಿಡಿಯನವ್ರು ನನಗೆ ಮಾಡಿಕೊಡ್ಲಿಲ್ಲ, ಅದರಿಂದ 20x30 ಮಾಡಿದೆ. ಸರಿ, ಆವಾಗ 1 floor ಎಕ್ಸ್ಟ್ರಾ ಬಂತು ನನಗೆ. ಓಕೆ ಓಕೆ ಓಕೆ. ಆವಾಗ 4 bedrooms ಬಂತು. 4 bedrooms. 3 bedrooms ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆವಾಗ ಜಾಗ ಶಾರ್ಟೇಜ್ ಇದಾದ್ರಿಂದ ನಾನು 4 bedrooms ಬಂತು. ಓಕೆ, ಅದನ್ನು ಅವರೇ ಎಲ್ಲ ಪ್ಲಾನ್ ಎಲ್ಲ ಪ್ರಾಪರ್ ಆಗಿ ಕೈಲ್ಸ್ ಅವರೇ ಮಾಡಿಕೊಟ್ರು. ಓಕೆ ಸರ್. ನೆಕ್ಸ್ಟ್ ಬರುವಂಥದ್ದು ನೋಡಿ, ಕೆಲಸದ ಸಮಯದಲ್ಲಿ, ವರ್ಕ್ ನಡೆಯೋ ಸಮಯದಲ್ಲಿ ವರ್ಕ್ಮ್ಯಾನ್ಶಿಪ್ ಅಂದರೆ ಪ್ರತಿಯೊಂದು ವರ್ಕನ್ನು ಅವರಾಗೆ ಮಾಡ್ಕೊತಿದ್ರು ಅಥವಾ ನಿಮಗೇನಾದರೂ ತಲೆಬಿಸಿ ಕೊಡ್ತಾ ಇದ್ರ? ನನಗೆ ಇನ್ಫಾರ್ಮ್ ಮಾಡ್ತಾ ಇದ್ರು ಈ ಥರ ಮಾಡ್ತಾ ಇದ್ದೀವಿ ಅಂತ. ಆವಾಗ ಸರಿ, ಅವರು ಪ್ರತಿಯೊಂದು ವರ್ಕನ್ನು ಅವರೇ ನನಗೆ ಟೈಮ್ ಇರಲಿಲ್ಲ. ಓಕೆ, ಎಲ್ಲ ವರ್ಕ್ ಎಲ್ಲ ಅವರೇ ಮಾಡಿ. ಬಟ್ ನಿಮ್ಗೆ ಅಪ್ಡೇಟ್ ಕೊಡ್ತಾ ಇದ್ರ? ಈ ಕೆಲಸ ಆಯಿತು, ಈ ಕೆಲಸ ಆಯಿತು, ಪ್ರತಿಯೊಂದು ಎಲ್ಲ ಮೊಬೈಲ್ ನನಗೆ ಮೊಬೈಲ್ನಲ್ಲಿ ಅಪ್ಡೇಟ್ ಬರ್ತಾ ಇದೆ. ರೆಗ್ಯುಲರ್ ಆಗಿ ಏನು ಮಾಡ್ತಾ ಇದ್ದೀವಿ, ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ,
ಮತ್ತೆ ಈ ತರ ವರ್ಕ್ ನಡೀತಾ ಇದೆ ಅಂತ ಪ್ರತಿಯೊಂದನ್ನು ನನಗೆ ಅಪ್ಡೇಟ್ ಮಾಡ್ತಾ ಇದ್ರು. ಸರ್, ನೆಕ್ಸ್ಟ್ ನೋಡಿ, ಒಂದು ಮನೆ ಕಟ್ಟಬೇಕಂತಂದ್ರೆ ಚಾಯ್ಸ್ಗಳು ತುಂಬ ಬೇಕಾಗ್ತವೆ. ಟೈಲ್ಸ್ ಅಲ್ಲಿ ಇರ್ಬೋದು, ಗ್ರಾನೈಟ್ ಅಲ್ಲಿ, ಡೋರ್ಗಳಲ್ಲಿ, ಪೇಂಟ್ ಅಲ್ಲಿ, ಪ್ರತಿಯೊಂದರಲ್ಲೂ ಕೂಡ ನಮಗೆ ತುಂಬ ಚಾಯ್ಸ್ ಬೇಕಾಗತ್ತೆ. ಸೊ ಗೈಡ್ಸ್ ಅವ್ರ ಜೊತೆ ಹೋದಾಗ ಚಾಯ್ಸ್ ಸಿಗುತ್ತಾ ನಿಮಗೆ? ಚಾಯ್ಸ್ ತುಂಬ ಸಿಗುತ್ತೆ. ಅವ್ರು ಫಸ್ಟ್ ಅವರೇ ಚಾಯ್ಸ್ ಮಾಡಲ್ಲ, ನಮಗೆ ಚಾಯ್ಸ್ ಕೊಡ್ತಾರೆ. ಓಕೆ ಓಕೆ. ನಿಮಗೆ ನಾವು ಶಾಪ್ಗೆ ಕರ್ಕೊಂಡು ಹೋಗ್ತಾರೆ, ಅದು ಅವರು ಹೇಳಿರೋ ಶಾಪ್ಗಾದ್ರೂ ಹೋಗ್ಬೋದು, ಅಥವಾ ನಮ್ಮ ನಾವು ಹೇಳಿದ ಸಾಪ್ಕಾರು ಬರ್ತಾರೆ. ನೀವು ಹೇಳಿ ಶಾಪ್ಗೆ ಹೋಗ್ಬೋದು? ಹೋಗ್ಬೋದು. ಓಕೆ ಓಕೆ ಓಕೆ. ನಾವೆಲ್ಲ ಹೇಳ್ತೀವಿ ಅಲ್ಲಿಗೆ ಬರ್ತಾರೆ. ಬಂದು ಅಲ್ಲಿ ನಮ್ಮ ಚಾಯ್ಸ್ ಪ್ರಕಾರ ಅವ್ರು ಓಕೆ ಮಾಡ್ಕೊಡ್ತಾರೆ. ಸೊ ಆಮೇಲೆ ಇನ್ನೊಂದು ಕ್ವಶನ್ ಅಂದ್ರೆ, ಇವಾಗ ನೋಡಿ ಮನೆ ಕಟ್ಸ್ತಾ ಇರಬೇಕಾದ್ರೆ ನಮ್ಗೆ ತುಂಬಾ ಸತಿ ಏನಾಗುತ್ತೆ ಅಂದ್ರೆ ಕೆಲವೊಂದು ಚೇಂಜಸ್ ಮಾಡ್ಕೊಳ್ಬೇಕಾಗುತ್ತೆ. ಪ್ಲಾನ್ ಏನೋ ಮಾಡಿರ್ತೀವಿ, ಬಟ್ ಆದ್ರೆ ಕೆಲವೊಂದು ಸತಿ ಇದು ಹಿಂಗೆ ಇರೋದು ಬೇಡ, ಸ್ವಲ್ಪ ಚೇಂಜ್ ಮಾಡೋಣ ಅಂತ ಮನ್ಸು ಬರುತ್ತೆ. ಸೊ ಗೈಡ್ಸ್ ಅವ್ರ ಜೊತೆ ಹೋದಾಗ ಆ ಫ್ಲೆಕ್ಸಿಬಿಲಿಟಿ ಇದೆಯಾ ನಿಮ್ಗೆ? ಏನಾದ್ರೂ ಚೇಂಜ್ ಮಾಡಿ ಅಪ್ಪ ಇದು ಅಂತಂದ್ರೆ ಮಾಡ್ತಾರ ಮಾಡಲ್ವ? ತುಂಬಾ ಇದೆ, ಮಾಡ್ಕೊಡ್ತಾರೆ. ಮಾಡ್ಕೊಡ್ತಾರೆ ಅಂತ ಹೇಳ್ತಾರೆ. ಮಾಡ್ತಾರೆ, ಫ್ಲೆಕ್ಸಿಬಲ್ ಆಗಿದ್ದಾರೆ. ಫ್ಲೆಕ್ಸಿಬಲ್ ಆಗಿದ್ದಾರೆ. ಓಕೆ, ನಾವು ಕೇಳಿದ್ದು ನಮ್ಗೆ ಅದು ಬೇಡಿ ಸರ್, ಇದು ಮಾಡ್ಬೇಕು ಅಂದ್ರೆ ಆಯ್ತು, ನೀವು ಹೆಂಗ್ ಹೇಳ್ತೀರ ಹಂಗೆ ಮಾಡ್ಕೊಡ್ತೀವಿ ಅಂತ ವರ್ಕರ್ಸ್ಗೂ ಕೂಡ ಎಲ್ಲ ಸೈಟ್ ಇಂಜಿನಿಯರ್ಗೆಲ್ಲ ಹೇಳಿರೋರು, ಮತ್ತೆ ವರ್ಕರ್ಸ್ಗೂ ಕೂಡ ಹೇಳ್ಬಿಟ್ಟು ನಮ್ಗೆ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಡ್ತಾರೆ. ಸೊ ಇವಾಗ ಫೈನಲ್ ಆಗಿ ಬರುವಂತದ್ದು, ಈಗ ಏನ್ ಮನೆ ಬಂದಿದೆ, ಓಕೆ, ಸೊ ಇದು ನೀವು ಅನ್ಕೊಂಡಂಗೆ ಒಂದು ಡಿಸೈನ್ ಹಾಕಿದಾಗೆ ಪರ್ಫೆಕ್ಟ್ ಆಗಿ ಬಂದಿದೆ ಸರ್ ಮನೆ? ಹಾ, ಬಂದಿದೆ ಸರ್. ಸ್ಯಾಟಿಸ್ಫೈಡ್ ಇದೆ? ಸ್ಯಾಟಿಸ್ಫೈಡ್ ಇದೆ, ಚೆನ್ನಾಗಿ ಬಂದಿದೆ. ಮತ್ತೆ ಬಂದವರೆಲ್ಲಾರು, ನೀವು ಯಾರ ಹತ್ರ ಮಾಡಿಸಿದ್ರಿ, ಯಾರ ಹತ್ರ ಮಾಡಿಸಿದ್ರಿ ಅಂತ ಎಲ್ಲರೂ ಕೇಳಿದ್ರೆ ನಿಮ್ಮ ಹತ್ರ ಎಲ್ಲ ಕೇಳಿದ್ರೆ ನೀವು? ನಾನು ಕನ್ನಡ ಕುವರ ಚಾನೆಲ್ ಇಂದ ಫಸ್ಟ್ ಅಲ್ಲಿ ನೋಡಿದೆ, ಫಸ್ಟ್ ನಮಗೆ ರೆಕಮೆಂಡ್ ಮಾಡಿದ್ರಿ ಅಲ್ಲಿ ನೋಡಿದೆ. ಅಲ್ಲಿ ಕೈಲ್ಸ್ ಅವರು ಅಂತ ವಿಜಯ್ ಕುಮಾರ್ ಅಂತ ಬಂದ್ರು. ಓಕೆ. ಆಮೇಲೆ ನಮ್ಮ ವಿಜಯ್ ಕುಮಾರ್ ಅವ್ರನ್ನ ಸುಮಾರು ಜನಕ್ಕೆ ಪರಿಚಯನೂ ಮಾಡಿಸ್ಕೊಟ್ಟೆ ನಾನು, ಗೃಹ ಪ್ರವೇಶಕ್ಕೆ ಬಂದಿದ್ರು. ಸರಿ. ಅವಾಗ ಎಲ್ಲರೂ ಅವ್ನು ನನ್ನನ್ನು ಬಿಟ್ಬಿಟ್ರು, ಎಲ್ಲ ಮನೆ ಕಟ್ಟಿದ್ದು ಯಾರು ಅಂತ ಅವಾಗ ಎಲ್ಲ ಅವ್ರದ್ದೇಪ್ಪ ಚೆನ್ನಾಗಿ ವಿಜಯ್ ಸರ್ ಮತ್ತೆ ನಮ್ಮ ಕನ್ನಡ ಕೋರ ನಿಮ್ಮ ಹೆಸರು ಮಾಡಿದ್ರೆ. ಸರಿ ಸರ್, ಓಕೆ. ಫೈನಲ್ ಆಗಿ ರೆಕಮೆಂಡ್ ವಿಚಾರಕ್ಕೆ ಬಂದ್ರೆ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಗೈಡ್ಸ್ ಅವ್ರನ್ನ ರೆಕಮೆಂಡ್ ಮಾಡ್ತೀರಾ? ಕೊಡ್ಬೋದಾ ಕೆಲ್ಸ ಅವ್ರ ಕೆಲಸ ಕೊಡ್ಬೋದು ಅದನ್ನು ಹೇಳಿ ಸರ್. ಹಂಗೆ ಗೈಡ್ಸ್ ಅವ್ರಿಗೆ ಕೊಟ್ರೆ 100% ಗ್ಯಾರಂಟಿ ಕೆಲಸ ಚೆನ್ನಾಗಿ ಮಾಡ್ಕೊಡ್ತಾರೆ, ನಾವು ಹೇಳಿದ ಟೈಮ್ಗೂ ಕೊಡ್ತಾರೆ, ಮತ್ತೆ ಒಳ್ಳೆ ಮೆಟೀರಿಯಲು ಚೂಸ್ ಮಾಡಿಸಿ ಮಾಡ್ಕೊಡ್ತಾರೆ. ವರ್ತ್ ಇದೆ ಅಂತ ಹಾಕಿರೋ ಬಂಡವಾಳಕ್ಕೆ ವರ್ತ್ ಇದೆ. ಮತ್ತೆ ಐಡಿಯಾಸ್ ಎಲ್ಲ ಕೊಡ್ತಾರೆ ಅವರು, ಇದು ಹಾಕಿದ್ರೆ ಬೆಟರು, ಇದು ನಿಮ್ಗೆ ಕಾಸ್ಟ್ ಜಾಸ್ತಿ ಆಗುತ್ತೆ, ಅದೇ ರೇಂಜ್ ಅಲ್ಲಿ ಈ ತರ ತಗೊಳ್ಳಿ, ಇದನ್ನ ಮಾಡಿಸಿ ಅಂತ ಎಲ್ಲ ಹೇಳ್ತಾರೆ. ಎಲ್ಲ ಇದು ಮಾಡ್ಕೊಡ್ತಾರೆ ಅಲ್ವಾ ಸರ್? ಸೂಪರ್. ಸೊ ನಮ್ಮ ವೀಕ್ಷಕರಿಗೋಸ್ಕರ ಒಂದೊಳ್ಳೆ ರಿವ್ಯೂ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಮಾರೇಗೌಡರು ಅವ್ರ ಮನೇನ. ಇದೇ ರೀತಿ ನಿಮಗೂ ಹಾಫ್ ಸೈಟ್ ಇರ್ಬೋದು, ಫುಲ್ ಸೈಟ್ ಇರ್ಬೋದು, ಯಾವುದೇ ರೀತಿಯಾದ ಸೈಟ್ ಇರಬಹುದು, ನೀವು ಕೈಟ್ಸ್ ಡಿಸೈನ್ ಮತ್ತು ಕನ್ಸ್ಟ್ರಕ್ಷನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ನೀವು ಕಾಲ್ ಮಾಡ್ಬೋದು, ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೋದು. ಧನ್ಯವಾದಗಳು.